ಗಣಪತಿಯ ಉಪಾಸನೆಯನ್ನು ನಡೆಸಿದ ನಂತರ ಮತ್ತೆ ಭಗವಂತನನ್ನು ಉಪಾಸನೆ ಮಾಡಬೇಕು ಅಂತ ತೊಡಗ್ತಾನೆ. ಆಗ ಚತುರ್ಮುಖ ಬ್ರಹ್ಮ ಬರ್ತಾರೆ, ನಮೋ ಹಿರಣ್ಯ ಗರ್ಭಾಯ ಜಗತ್ಪೃಷ್ಟೇ ಮಹಾತ್ಮನೆ ಅಂತ, ವೇದಶಾಸ್ತ್ರಾರ್ಥ ವಿದುಷೇ ಚತುರ್ವಕ್ತ್ರಾಯ ತೇ ನಮಃ ಅಂತ. ವೇದಶಾಸ್ತ್ರದ ಜ್ಞಾನವನ್ನು ಅದ್ಭುತವಾಗಿ ಪಡೆದವನು ಚತುರ್ಮುಖ ಬ್ರಹ್ಮ. ಎದುರಿಗೆ ಬಂದಾಗ ಇಕ್ಷ್ವಾಕು ನಮಸ್ಕಾರ ಮಾಡ್ತಾನೆ. ಹಾಗೆ ಚತುರ್ಮುಖ ಕೇಳ್ತಾರೆ, ಯಾಕಪ್ಪ ಯಾಕೆ ರಾಜ್ಯಭಾರ ಬಿಟ್ಟು, ಕಿಮರ್ಥಂ ರಾಜ್ಯಭೋಗ್ಯಂ ಭೋಗಂತು ತ್ಯಕ್ವಾ ಸರ್ವಂ ನೃಪೋತ್ತಮ, ಎಲ್ಲವನ್ನು ಬಿಟ್ಟು ಬಂದೆಲ್ಲೋ, ನಿನಗೆ ರಾಜ್ಯಭಾರ ಮಾಡಲಿಕ್ಕೆ ಈ ಜವಾಬ್ದಾರಿ ಇದೆ, ನೀನು ಜಪಕ್ಕೆ ಬಂದು ಕೂತ್ರೆ ಅಲ್ಲಿ ರಾಜ್ಯಭಾರ ಯಾರು ಮಾಡ್ತಾರೆ? ತಪಃ ಕರೋಷಿ ಘೋರಂ ತ್ವಂ ಸಮಾಚಕ್ಷ ಮಹಾಮತೆ. ಇದು ಮತ್ತೆ ತಮಾಷೆಯ ತಪಸ್ಸಲ್ಲ, ಇದು ಮಹಾಘೋರಂ, ಅದ್ಭುತ ತಪಸ್ಸು. ಉಪವಾಸ ಮಾಡ್ತಾ ಇದ್ದಿ, ಎಲ್ಲವನ್ನು ಪರಿತೆ, ಕ್ಷತ್ರಿಯರಿಗೆ ಬೇಕಾಗಿದ್ದೇ ತೋಳ್ಬಲ, ನೀನು ಅದನ್ನೇ ಕಳ್ಕೊಳ್ತಾ ಇದ್ದಿ, ತಪಸ್ಸನ್ನು ಮಾಡಿ ಯಾಕೆ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಇಲ್ಲ ನಾನು ದೇವರನ್ನು ಕಾಣಬೇಕು ನೋಡಬೇಕು ಅಂತ ಹೇಳಿದಾಗ ಸರಿ ಆಯಿತು. ಮತ್ತೆ ಅವನು ಮರಳಿ ಹೋಗ್ತಾನೆ. ಆ ಕಥೆಯೂ ಇದೆ, ದೇವರನ್ನು ಆರಾಧನೆ ಮಾಡುವಂಥ ಚತುರ್ಮುಖನೂ ಕೂಡ ಒಂದು ಪೂರ್ವ ಕಥೆಯನ್ನು ಚತುರ್ಮುಖ ತಿಳಿಸಿಕೊಡ್ತಾನೆ. ಈ ಇಕ್ಷ್ವಾಕುವು ಕೂಡ ಭಗವಂತನನ್ನು ಧ್ಯಾನ ಮಾಡ್ತಾನೆ. ಚತುರ್ಮುಖ ಹೇಳ್ತಾನೆ, ನಿನಗೊಂದು ರಥ ಬರುತ್ತೆ, ಅಂದರೆ ಒಂದು ವಿಮಾನ ಬರುತ್ತೆ, ಆ ವಿಮಾನವನ್ನು ಏರಿ ಹೋಗಬಹುದು ಅಂತ ಹೇಳಿದಾಗ, ವಿಸೃಜ್ಯ ತತ್ತಪೋ ಘೋರಂ ಪುರೀಂ ರಜ ನಿಜಾಂ ನೃಪ ಪ್ರಜಾನಾಂ ಪಾಲನಂ ಧರ್ಮ ತಪಶ್ಚೈವ ಮಹೀಭೃತಾಂ. ಒಬ್ಬ ರಾಜನ ಧರ್ಮ ಏನು ಅಂತಂದರೆ ಅವನು ರಾಜ್ಯಭಾರ ಮಾಡಬೇಕು, ಅವನು ದೇಶ ರಕ್ಷಣೆ ಮಾಡಬೇಕೇ ಹೊರತು ತಪಸ್ಸು ಮಾಡುವುದಲ್ಲ. ಆದ್ದರಿಂದ ಪ್ರಜೆಗಳು ದುಃಖವನ್ನು ಅನುಭವಿಸ್ತಾರೆ. ಒಬ್ಬ ರಾಜ ಇಲ್ಲದೇ ಇದ್ದಾಗ ಜನಗಳಿಗೆ ಕಷ್ಟ ಆಗುತ್ತೆ, ಹೋಗಿ ಪ್ರಜೆಗಳನ್ನು ಪಾಲನೆ ಮಾಡು. ಇಕ್ಷ್ವಾಕುಹು ಚಿಂತೆಯನ್ನಾಸ್ತೆ, ಚತುರ್ಮುಖ ಹೇಳಿದಂತೆ ಸರಿ ಅಂತಂದು ತಪಸ್ಸನ್ನು ಬಿಡ್ತಾನೆ. ರಥ ಬರುತ್ತೆ, ಹೋಗ್ತಾನೆ, ಹೋಗಿ ಅಲ್ಲೆಲ್ಲ ಋಷಿಗಳನ್ನು ನಮಸ್ಕಾರ ಮಾಡ್ತಾನೆ. ವಿಮಾನದಲ್ಲಿ ಹೋಗಿ ವಿಮಾನಸ್ಥಂ ಹರಿಂ ಪೂಜ್ಯ ಗಂಧ ಪುಷ್ಪಾದಿ ವಿಕ್ರಮಾತ್ ತ್ರಿಸಂಧ್ಯಂ ಪರಯ ಭಕ್ತ್ಯ ಜವೈ ಸ್ತೋತ್ರೈಶ್ಚ ವೈಷ್ಣವೈಹಿ ಅಂತ ಮತ್ತೆ ಅಯೋಧ್ಯಾ ಪಟ್ಟಣದಲ್ಲಿ ಇಕ್ಷ್ವಾಕು ರಾಜುವಿನ ಪ್ರವೇಶ ಆಗುತ್ತೆ. ಯಥಾಪೂರ್ವ ಹಿಂದೆ ಹೇಗಿತ್ತೋ ಅದೇ ರೀತಿಯಾಗಿ ವೈಭವವಾಗಿ ಸಂಗೀತ, ವೇದ ಘೋಷಗಳು, ವಾದ್ಯಗಳು, ರಾಜ ಬಂದ ಅಂತ ಖುಷಿಯೋ ಖುಷಿ ಜನರಿಗೆ, ಎಲ್ಲರೂ ಆನಂದವಾಗಿ ಇರ್ತಾರೆ. ಉತ್ಪಾದ್ಯ ಪುತ್ರಾನ್ ಪಿತ್ರಾರ್ಥಂ ಧ್ಯಾನಾಂ ತ್ಯಕ್ತ್ವಾ ಕಳೇಬರಂ ಧ್ಯಾಯನ್ ವೈ ಕೇವಲಂ ಬ್ರಹ್ಮ ಪ್ರಾಪ್ತವಾನ್ ವೈಷ್ಣವಂ ಪದಂ. ಇವನು ಕೊನೆಗೆ ಮುಂದೆ ರಾಜ್ಯಭಾರವನ್ನು ಒಪ್ಪಿಸಿ ತಾನು ವಿಷ್ಣು ಲೋಕಕ್ಕೆ ಹೋಗ್ತಾನೆ ಅಂತ ಚರಿತೆಯನ್ನು ಹೇಳುವಾಗ, ಸೂರ್ಯವಂಶದ ಚರಿತೆಯನ್ನು ಹೇಳುವಾಗ ಈ ಪ್ರಸಂಗವನ್ನು ತಿಳಿಸಿಕೊಡ್ತಾರೆ. ಅದರ ನಂತರ ಬರುವಂತಹ ಕಥೆ ಧ್ರುವನ ಕಥೆ. ಧ್ರುವನ ಕಥೆ ಹೇಳುವಾಗ ಪ್ರಸಿದ್ಧವಾದಂತಹ ಕಥೆ, ಉತ್ತಾನಪಾದನಿಗೆ ಇಬ್ಬರು ಹೆಂಡಂದಿರು, ಸುನೀತಿ ಮತ್ತು ಸುರುಚಿ. ಸುರುಚಿಯ ಮಗ ಉತ್ತಮ ಅಂತ, ಸುನೀತಿಯ ಮಗ ಧ್ರುವ. ಸುರುಚಿಯ ಮೇಲೆ ಉತ್ತಾನಪಾದನಿಗೆ ಸ್ವಲ್ಪ ಪ್ರೀತಿ ಜಾಸ್ತಿ. ಒಂದು ದಿನ ಸುನೀತಿ ಧ್ರುವನನ್ನು ಚೆನ್ನಾಗಿ ಅಲಂಕೃತಗೊಳಿಸಿ ಅವನನ್ನು ಚೆನ್ನಾಗಿ ತಯಾರು ಮಾಡಿರ್ತಾಳೆ, ರಾಜ ಸಿಂಹಾಸನದ ಮೇಲೆ ಕುಳಿತಿರ್ತಾನೆ. ಧ್ರುವನಿಗೆ ಆಸೆ ಆಗುತ್ತೆ ತಂದೆಯ ತೊಡೆಯ ಮೇಲೆ ಕೊಳ್ಬೇಕು ಅಂತ, ಓಡಿ ಹೋಗ್ತಾನೆ. ಆಗ ಸುರುಚಿ ಅವನನ್ನು ನಿರಾಕರಣೆ ಮಾಡ್ತಾಳೆ, ಬೈತಾಳೆ ಕಠೋರವಾದಂತಹ ಮಾತಿನಿಂದ, ದೌರ್ಭಾಗ್ಯೇಯೇ ಕಿಮಾರೋಢುಂ ಇಚ್ಛೇಹೇ ಅಂಕಂ ಮಹೀಪತೇಹೆ ಬಾಲ ಬಾಲಿಶ ಬುದ್ಧಿತ್ವಾತ್ ಅಭಾಗ್ಯ ಜಾಠರೋದ್ಭವ. ಅವಳು ಮಾತನಾಡುವಂತಹ, ಸುರುಚಿ ಮಾತನಾಡುವಂತಹ ಮಾತು ತುಂಬ ಮನಸ್ಸಿಗೆ ನೋವು ಕೊಡುವಂತಹ ಮಾತು. ಆ ಮಗುವಿನ ಹತ್ರ ಮಾತನಾಡುತ್ತಾಳೆ ಆ ಸುರುಚಿ, ನೀನು ಮಂದಭಾಗ್ಯಳು, ಅಂದರೆ ಏನೋ ಪಾಪ ಮಾಡಿ ಹುಟ್ಟಿದವಳು, ಅಂಥವಳ ಹೊಟ್ಟೆಯಲ್ಲಿ ಬಂದಿದ್ದಿ, ಸುನೀತಿಯ ಹೊಟ್ಟೆಯಲ್ಲಿ ಬಂದಿದ್ದಿ ನೀನು, ಆದ್ದರಿಂದ ಬಾಲನಾಗಿ ಬಾಲಿಶ ಬುದ್ಧಿಯನ್ನು ತೋರಿಸಿಬಿಟ್ಟಿ ಅಲ್ವಾ, ಆದ್ದರಿಂದ ನಿನಗೆ ಆ ಯೋಗ್ಯತೆ ಇಲ್ಲ. ನಿನ್ನ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟುವುದೇ ನಿನ್ನ ದೌರ್ಭಾಗ್ಯ, ಅವಳದ್ದು ದೌರ್ಭಾಗ್ಯ ಅಂತ ತಾಯಿ ಮಗನನ್ನು ಇಬ್ಬರನ್ನೂ ಸೇರಿಸಿ ಸುರುಚಿ ತುಂಬ ನಿಂದನೆ ಮಾಡ್ತಾಳೆ. ಅವನಿಗೆ ತುಂಬ ದುಃಖ ಆಗುತ್ತೆ. ಧ್ರುವ ಅಳತಾ ತಾಯಿ ಹತ್ರ ಹೋಗ್ತಾನೆ. ತಾಯಿಯೂ ಕೂಡ ಮಗು ಅಳುವುದನ್ನು ನೋಡಿ ತಾಯಿಯ ಕರಳು ದುಃಖಗೊಂಡು ತಾನೂ ಅಳ್ಳಿಕ್ಕೆ ಶುರು ಮಾಡ್ತಾಳೆ. ಸಾಂತ್ವಯಿತ್ವ ಸುನೀತಸ್ಥಂ ವದನಂ ಪರಿಮಾರ್ಜ್ಯ ಚ. ಅದು ನಮಗೆ ಚಿತ್ರ ಕಣ್ಣೆದುರಿಗೆ ಬರಬೇಕು ಆ ಸನ್ನಿವೇಶ. ಆ ಮಗುವಿನ ಮುಖವನ್ನು ಒರೆಸ್ತಾಳಂತೆ ತಾಯಿ, ಸುನೀತಿ ಮಗುವಿನ ಕಣ್ಣನ್ನು ಒರೆಸಿ ಯಾಕೆ ಅಳ್ತಾ ಇದ್ದಿ ಅಂತ ನೋಡಿ. ನಾನು ನಿನ್ನೆ ಹೇಳುವಾಗ ತಾಯಿಯ ಪ್ರೀತಿ ಎಷ್ಟಿರುತ್ತೆ ಅಂದರೆ, ಮಗನಿಗಾದಂತಹ ಕಾರಣ ಗೊತ್ತಿಲ್ಲದೆ ತಾಯಿ ಅಳ್ಳಿಕ್ಕೆ ಪ್ರಾರಂಭ ಮಾಡಿ ಆಯಿತು, ಅತ್ತ ನಂತರ ಮತ್ತೆ ಕಾರಣವನ್ನು ಕೇಳ್ತಾ ಇದ್ದಾಳೆ ತಾಯಿ ಯಾಕೆ ಅಳ್ತಾ ಇದ್ದಿ ಅಂತ. ಅವನೆಲ್ಲ ವಿಚಾರವನ್ನು ಹೇಳ್ತಾಳೆ. ಧ್ರುವ ಹೇಳ್ತಾನೆ ತಾಯಿಗೆ, ತಾಯಿಯು ಕೂಡ ಹೌದಪ್ಪ ಮಂದ್ಯ ಭಾಗ್ಯಳು ನಾನು, ನೀನು ಸುರುಚಿಯ ಹೊಟ್ಟೆಯಲ್ಲೇ ಹುಟ್ಟಬೇಕಾಗಿತ್ತು, ಸರಿ ನಾನೇನು ಮಾಡಬೇಕು ಅಂತ ಧ್ರುವ ಕೇಳಿದಾಗ, ತಪಸ್ಸು ಮಾಡು, ವಿಷ್ಣುವೇ ಇದಕ್ಕೆ ಪರಿಹಾರ ಕೊಡಲಿಕ್ಕೆ ಸಾಧ್ಯ, ಆದ್ದರಿಂದ ನೀನು
ಜಿಹ್ವಾಮೇ ಶತಧ ಯಾತಿ, ನೀನು ವಿಷ್ಣುವನ್ನು ಆರಾಧನೆ ಮಾಡಿದರೆ ನಿನಗೆ ಭಗವಂತ ಒಲಿತಾನೆ, ನಿನಗೆ ಅನುಗ್ರಹವನ್ನು ಮಾಡ್ತಾನೆ ಅಂತ ತಿಳಿಸ್ತಾಳೆ. ಅದು ಮತ್ತೆ ತಾಯಿ ಹೇಳ್ತಾಳೆ, ಇಷ್ಟು ತಿಳಿಸಿದ ನಂತರ ನನ್ನ ಬಾಯಿಂದ ನಾನು ನಿನ್ನನ್ನು ಕಾಡಿಗೆ ಕಳಿಸೋದಿಲ್ಲಪ್ಪ, ಯಾಕೆಂದರೆ ಸಪ್ತಾಷ್ಟ ವರ್ಷ ದೇಶೀಯ ಕ್ರೀಡಾ ಯೋಗ್ಯೋಸಿ ಪುತ್ರಕ, ನೀನನ್ನು ಚಿಕ್ಕ ಮಗುವಪ್ಪ, ಇನ್ನೂ ಆಡಿಕೊಳ್ಳುವ ವಯಸ್ಸು ನಿನಗೆ, ನಿನ್ನನ್ನು ನಾನು ಕಾಡಿಗೆ ಹೇಗೆ ಕಳಿಸ್ಲಿ? ಆದರೂ ಕಾಡಿಗೆ ಹೋಗು ಅಂತ ಹೇಳಲಿಕ್ಕೂ ನಂಗೆ ಮನಸ್ಸು ಬರ್ತಾ ಇಲ್ಲ. ಬೇಡ ಅಂದರೆ ನನ್ನ ಜಿಹ್ವ ಶತಧ ಯಾತಿ, ನನ್ನ ನಾಲಿಗೆ 100 ತುಂಡಾದೀತು. ಯಾಕೆಂದರೆ ಒಬ್ಬನು ದೇವರ ಪೂಜೆಯನ್ನು ಮಾಡ್ತೇನೆ, ಸ್ಮರಣೆ ಮಾಡ್ತೇನೆ ಅಂದರೆ ನಾನು ಅದನ್ನು ನಿಷೇಧ ಮಾಡಿದವಳಾಗ್ತೇನೆ, ಆದ್ದರಿಂದ ನನಗೇ ಪಾಪ ಬರ್ತದೆ, ನಾನು ಆ ಮಾತನ್ನು ಹೇಳುವುದಿಲ್ಲ ಅಂತ ತಿಳಿಸಿಕೊಡ್ತಾಳೆ. ಸರಿ ಆಯಿತು ಅಂತ ಧ್ರುವ ಕಾಡಿಗೆ ಹೊರಡ್ತಾನೆ. ಅಲ್ಲಿ ಋಷಿಮುನಿಗಳು ಸಿಗ್ತಾರೆ, ಋಷಿಮುನಿಗಳ ಹತ್ರ ಎಲ್ಲ ಉಪದೇಶವನ್ನು ಪಡಿತಾನೆ. ಅವನು ತಿಷ್ಠತ ಗಚ್ಚತ ವಾಪಿ ಸ್ವಪತ ಜಾಗ್ರತ ತಥಾ ಶಯಾನೇನೋಪವಿಷ್ಟೇನ ಧ್ಯೇಯೋ ನಾರಾಯಣ ಸದಾ ಅಂತ ಕುಳಿತಾಗ, ನಾವು ಏನು ಮಾಡ್ತಾ ಇರುವಾಗಲೂ ಬಾಯಲ್ಲಿ ನಾರಾಯಣ 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 ಹೇಳ್ತಾ ಇರಬೇಕು ಅಂತ. ಕಲಿಯುಗದಲ್ಲಿ ನಾಮಸ್ಮರಣೆಗೆ ತುಂಬ ಬೆಲೆ ಕೊಟ್ಟಿದ್ದಾರೆ. ಯಾಕೆ ಅಂದರೆ ಗೊತ್ತು ನಮ್ಮ ಔದಾಸೀನ್ಯ ಶಾಸ್ತ್ರಕಾರರಿಗೆ, ಅದು ಹೇಳುವುದಷ್ಟು ಸುಲಭ ಅಲ್ಲ. ಒಮ್ಮೆ ನಮಗೆ ನೆನಪಿರುತ್ತೆ 15 ನಿಮಿಷ ಹೇಳಬಹುದು, ಮತ್ತೆ ಅದಾಗುವುದಿಲ್ಲ. ಆದರೆ ನಾರಾಯಣ ನಾಮಸ್ಮರಣೆಗೆ ಅಷ್ಟು ಮಹತ್ವವನ್ನು ಶಾಸ್ತ್ರ ಕೊಡಿದೆ. ನಡೆಯುವಾಗ, ಮಲಗಿದಾಗ, ಎಚ್ಚರಿಕೆ ಆದ ತಕ್ಷಣ ನಾರಾಯಣನನ್ನು ಚಿಂತನೆ ಮಾಡಿ. ಆಚಾರ್ಯರು ಸದಾಚಾರ ಸ್ಮೃತಿಯಲ್ಲಿ ಹೇಳುವಾಗ, ಯಾಮಾತ್ ಪರತಯೇವಾತ ಸ್ವಪೇಧ್ಯಾಯಂ ಜನಾರ್ದನಂ ಅಂತರಾಳೆ ತಥೋ ಬುದ್ಧ್ವಾ ಸ್ಮರೇತ ಬಹುಶೋ ಹರಿಂ ಅಂತ ಹೇಳ್ತಾರೆ. ನಮಗೆ ರಾತ್ರಿ ನಿದ್ದೆ ಮಾಡಿರ್ತೇವೆ, ಮಧ್ಯರಾತ್ರಿ ಎಚ್ಚರಿಕೆ ಆಗುತ್ತೆ, ಎಚ್ಚರಿಕೆ ಆದ ತಕ್ಷಣ ಸುಮ್ಮನೆ ಕೂಡಬೇಡಿ, ನಾರಾಯಣ ಸ್ಮರಣೆ ಮಾಡಿ ಅಂತ ಹೇಳ್ತಾರೆ. ಸುಮ್ಮನೆ ಏನೋ ಒಂದು ಯೋಚನೆ ಮಾಡ್ತಾ ಕೂಡೋದಕ್ಕಿಂತ ನಿದ್ದೆ ಬೇಗ ಬರುತ್ತೆ. ನಾರಾಯಣ ಸ್ಮರಣೆ ಮಾಡಿದರೆ 10-20 ಆಗುವಾಗ ನಿದ್ದೆ ಪುನಃ ಬರುತ್ತೆ. ನಾರಾಯಣ ಸ್ಮರಣೆ ಬಿಡಬೇಡಿ ಅಂತ ಶಾಸ್ತ್ರ ಹೇಳುತ್ತೆ. ಹೀಗೆ ಮುನಿಗಳು ಉಪದೇಶ ಮಾಡ್ತಾರೆ, ನಿರಂತರವಾಗಿ ನಾರಾಯಣ ಸ್ಮರಣೆ ಮಾಡುವಂಥ. ಧ್ರುವ ಸರ್ವಾರ್ಥದ ಮಂತ್ರಂ ಜಪನ್ ಮಧುವನೆ ತಪಃ ಸಚಕ್ರೆ ಯಮುನಾತೀರೆ ಮುನಿದಿಷ್ಟೇನ ವರ್ತ್ಮನ. ಮುನಿಗಳು ತೋರಿಸಿದಂತಹ ಮಾರ್ಗದಲ್ಲಿ ಧ್ರುವ ತಪಸ್ಸನ್ನು ಮಾಡ್ತಾನೆ. ಧ್ರುವ ಒಂದು ಅಂದ್ಕೊಳ್ತಾನಂತೆ, ಏನು ಅಂದರೆ, ನನಗೆ ದೇವರು ಸಿಗ್ತಾನ? ಯಾಕೆ ಅಂದರೆ ಎಂಥೆಂಥ ಕಿಂವಾ ಕರೋಮೀತಿ ಸ ಸಂಭ್ರಮ ಸತು, ಅದು ಮುಂದಿನ ವಾಕ್ಯ. ಆದರೆ ಧ್ರುವ ಯೋಚನೆ ಮಾಡುವಾಗ ಮುಂದೆ ಪ್ರಹ್ಲಾದನೂ ಈ ರೀತಿಯಾಗಿ ಯೋಚನೆ ಮಾಡ್ತಾನೆ. ಅವನು ಅಂದ್ಕೊಳ್ತಾನಂತೆ, ಎಂಥೆಂಥ ಮಹಾನುಭಾವರು ದೇವರನ್ನು ಪಡೆಯುವುದಕ್ಕೆ ಅಷ್ಟು ಸಾಹಸವನ್ನು ಮಾಡ್ತಾರೆ, ತಪಶ್ಚರ್ಯ ಮಾಡ್ತಾರೆ, ನನಗೆ ಸಿಗ್ತಾನ ದೇವರು ಅಂತ. ಆದರೆ ಅವನ ದಾರ್ಢ್ಯ ಬಿಡದೆ ಎಷ್ಟು ಉಪಟಳ ಬಂತು, ಅದನ್ನು ವಿಸ್ತಾರ ಕತೆ ಇದೆ. ತಾಯಿ ಒಂದು ರಾಕ್ಷಸಿ ತಾಯಿಯ ವೇಷದಲ್ಲಿ ಬಂದು ಸಮಜಾಯಿಸಿ ಕರೆದುಕೊಂಡು ಹೋಗಲಿಕ್ಕೆ ನೋಡ್ತಾಳೆ. ಶಾಸ್ತ್ರ ಹೇಳುತ್ತೆ, ಧರ್ಮಾಚರಣೆ ವಿರುದ್ಧ, ಧರ್ಮಾಚರಣೆಯ ವಿರುದ್ಧ ನಮ್ಮ ತಂದೆ ತಾಯಿ ಮಾತನಾಡಿದ್ರು ಅವರ ಮಾತಿಗೆ ಬೆಲೆ ಕೊಡಬಾರದು ಅಂತ ಹೇಳ್ತಾರೆ. ನಮ್ಮ ಧರ್ಮ ಏನು ಹೇಳುತ್ತೆ, ಬೆಳಿಗ್ಗೆ ಎದ್ದೇಳಬೇಕು, ಸ್ನಾನ ಮಾಡಬೇಕು, ದೇವರ ಸ್ಮರಣೆ ಮಾಡಬೇಕು. ಇದನ್ನು ನಮ್ಮ ತಾಯಿ ತಂದೆ ಏನಾದರೂ ನಿರಾಕರಣೆ ಮಾಡ್ತಾರೆ ಅಂದರೆ ಅಲ್ಲಿ ಮಾತೃ ಮಾತನ್ನು ಕೇಳಬೇಡಿ ಅಂತ. ಯಾಕೆಂದರೆ ಅದು ಶಾಸ್ತ್ರ, ಆದ್ದರಿಂದ ಅದಕ್ಕೆ ಬೆಲೆ ಕೊಡಿ ಅಂತ ಹೇಳ್ತದೆ ಶಾಸ್ತ್ರ. ಸಾತ್ವಿಕರು ಹಾಗೆ ಮಾಡುವುದಿಲ್ಲ, ಕೆಲವೊಬ್ಬರು ಅದನ್ನು ನಿರಾಕರಣೆ ಮಾಡಲಿಕ್ಕೆ ಮಾಡಿದರೆ ಶಾಸ್ತ್ರ ಅಂಥವರಿಗೆ ಬೆಲೆ ಕೊಡಬೇಡಿ ಅಂತ ಹೇಳುತ್ತೆ. ಧರ್ಮದಲ್ಲಿ ಪ್ರವೃತ್ತಿಯನ್ನು ಮಾಡಿ ಅಂತ. ಅದರಿಂದ ಸುನೀತಿ ರೂಪದಲ್ಲಿ ಒಂದು ರಾಕ್ಷಸಿ, ಯಾಕೆಂದರೆ ಮಗು ಕರಿಗೆ ಹೋಗುತ್ತೆ ತಾಯಿಯ ಮಾತನ್ನು ಕೇಳಿ ಅಂತ ಬಂದಾಗ ಕೇಳುವುದಿಲ್ಲ. ಅವನು ಹಠದಲ್ಲಿ ಜಪ ಮಾಡ್ತಾನೆ, ಭಗವಂತ ಪ್ರತ್ಯಕ್ಷ ಆಗ್ತಾನೆ. ಅವನಿಗೆ ದೇವರು ಬಂದಿದ್ದಾನೆ, ಏನು ಮಾತು ಗೊತ್ತಿಲ್ಲ ಅವನಿಗೆ, ಮೂಕ ವಿಸ್ಮಿತ ಅವನು. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ ಅಖಿಲ ಶಕ್ತಿ ಧರಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆಯ ಪುರುಷಾಯ ತುಭ್ಯಂ. ಬಾಯಿ ತದಲ್ತಾ ಇದೆ, ಗಂಟಲು ಒಣಗ್ತಾ ಇದೆ, ಸ್ವೇದ ಬೆವರು ಬರ್ತಾ ಇದೆ, ಏನು ಮಾತಾಡಬೇಕು ಗೊತ್ತಿಲ್ಲ. ದೇವರು ನಮ್ಮ ಎದುರಿಗೆ ಪ್ರಸಿದ್ಧ ವ್ಯಕ್ತಿಗಳು ಯಾರಾದರೂ ಬಂದರೆ ನಮಗೆ ಏನು ಯಾವ ಥರ ಅವ್ರ ಜೊತೆ ಸ್ಪಂದಿಸಬೇಕೋ ಗೊತ್ತಾಗೋದಿಲ್ಲ. ದೇವರು ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಭಗವಂತ ಬಂದಿದ್ದಾನೆ, ಅವನಿಗೆ ಏನು ಮಾತಾಡಬೇಕೋ ಗೊತ್ತಿಲ್ಲ. ಕೊನೆಗೆ ಅವನು ಹೇಳಿಬಿಟ್ಟ, ಯಾರು ಒಳಗಿದ್ದುಕೊಂಡು ಮಾತನಾಡಿಸ್ತಾನೋ ಅವನೇ ನೀನಪ್ಪ, ನೀನೇ ಮಾತನಾಡಿಸು ಅಂದಾಗ ಶಂಖ ಅವನ ಕಿವಿ ಹತ್ರ ಇಟ್ಟಾಗ, ಕಪೋಲಕ್ಕೆ ತಾಕಿಸಿದಾಗ ಅವನು ಸ್ತೋತ್ರವನ್ನು ಮಾಡ್ತಾನೆ. ಅವನು ಕಿಂಬಾ ಕರೋಮೀತಿ ಸ ಸಂಭ್ರಮ ಸತು ನಚಾಬ್ರವೀತ್ ಕಿಂಚನ ನೋಚಕಾರ ಹರ್ಷಾಶ್ರು ಪೂರ್ಣ ಪುಲಕಾಚಿತಾಂಗ ತ್ರಿಲೋಕನಾಥೇತಿ ವದನ್ನ ಥೋಚ್ಚೈಹಿ. ಅವನಿಗೆ ಮೈಯೆಲ್ಲ ನಡುಗ್ತಾ ಇದೆ, ರೋಮಾಂಚನ ಆಗ್ತಾ ಇದೆ, ಕಣ್ಣಿನಲ್ಲಿ ನೀರು ತುಂಬಿಕೊಂಡಿದೆ.
ಪುರಾಣ ಹೇಳುವಾಗ ಯಾರು ಭಗವಂತನ ಕಥೆಯನ್ನು ಕೇಳಿದಾಗ ರೋಮಾಂಚೋ ಯಸ್ಯ ಜಾಯತೆ, ರೋಮಾಂಚನ ಆಗಬೇಕಂತ. ಕೃಷ್ಣನ ಕಥೆ ಕೇಳುವಾಗ, ರಾಮನ ಕಥೆ ಕೇಳುವಾಗ ನಮಗೆ ರೋಮಾಂಚನ ಆದಾಗ ಅವನಿಗೆ ವಿಷ್ಣು ಭಕ್ತಿ ಇದೆ ಅಂತ ಅರ್ಥ ಅಂತ ಶಾಸ್ತ್ರ ತಿಳಿಸಿಕೊಡುತ್ತೆ. ಅದು ಅನುಭವದಿಂದಲೇ ಆಗಬೇಕು. ಒಂದು ಸಾರಿ ಕೇಳಿದ ತಕ್ಷಣ ರೋಮಾಂಚನ ಆಗುವುದಿಲ್ಲ. ದೇವರ ಬಗ್ಗೆ ಪದೇ ಪದೇ ಕೇಳಿದಾಗ ಆ ಪಕ್ವತೆ ಬಂದಾಗ ದೇವರ ಬಗ್ಗೆ ಅದು ಅನುಭವದಿಂದಲೇ ಎಲ್ಲವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ. ಕೇವಲ ಶಾಸ್ತ್ರ ಏನೂ ಮಾಡುವುದಿಲ್ಲ. ಸಂಸಾರದ ದುಃಖಗಳು, ನಾವು ದಿನನಿತ್ಯ ಅನುಭವಿಸುವಂಥ ಕಷ್ಟಗಳು, ಇದೆಲ್ಲ ನಮಗೆ ಪೆಟ್ಟು ಕೊಟ್ಟು ಕೊಟ್ಟು ದೇವರ ಬಗ್ಗೆ ಆಮೇಲೆ ಚಿಂತನೆ ಬರುತ್ತೆ. ಆಗ ದೇವರ ಕಥೆ ಕೇಳಿದಾಗ ಅಬ್ಬಾ ಅಂತ ಅನಿಸುತ್ತೆ, ಆಗ ರೋಮಾಂಚನ ಆಗುತ್ತೆ. ಅದು ನಿಜವಾದ ವೈಷ್ಣವ ಲಕ್ಷಣ ಅಂತ ಪುರಾಣ ಉಲ್ಲೇಖ ಮಾಡುತ್ತೆ. ಇವನಿಗೆ ಹರ್ಷಾರ್ಷಪೂರ್ಣ ಆನಂದ ಬಾಷ್ಪ ಅಂತ ಹೇಳ್ತೇವಲ್ವ, ಹಾಗೆ ಕಣ್ಣಲ್ಲಿ ನೀರು ತುಂಬಿಕೊಂಡಿದೆ ಅವನಿಗೆ. ಏನು ಪುಲಕಿತಾಂಗ, ಮೈ ಪುಲಕಿತಗೊಂಡಿದೆ, ಏನು ಮಾತನಾಡಬೇಕೋ ಗೊತ್ತಿಲ್ಲ. ದಂಡ ಪ್ರಣಾಮೋಥ ಪಪಾತ ಭೂಮೋ, ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ಟ. ಉರಸ ಶಿರಸ ದೃಷ್ಟ್ಯ ಮನಸ ವಚಸ ತಥಾ ಪದ್ಭ್ಯಾಂ ಕರಾಭ್ಯಾಂ ಬಾಹುಭ್ಯಾಂ ಪ್ರಣಾಮೋಷ್ಟಾಂಗ ಈರಿತಃ ಅಂತ. ಸಾಷ್ಟಾಂಗ ನಮಸ್ಕಾರ ಅಂದರೆ ದಂಡವತ್ ಪ್ರಣಾಮ ಮಾಡುವುದು. ಅದೆಲ್ಲ ಮಾಡಿದಾಗ ಹೀಗೆ ದೇವರನ್ನು ಸ್ತುತಿಯನ್ನು ಮಾಡಿದ. ಮತ್ತೆ ಭಗವಂತನಿಗೆ, ಭಗವಂತ ಧ್ರುವನಿಗೆ ಕೇಳ್ತಾನೆ ಏನು ಬೇಕು ಅಂತ. ಧ್ರುವನು ಕೂಡ ಈ ರೀತಿಯಾಗಿ ಸನ್ನಿವೇಶವನ್ನು ಹೇಳಿದಾಗ ಅವನಿಗೆ, ನೋಡಿ ನಾವು ಏನು ಕೇಳ್ತೇವೋ, ಆರಾಧ್ಯ ವಿಷ್ಣುಂ ಕಿಮನೇನ ಲಬ್ಧಂ ಅಭೂಜ್ಜನೇ ಅಪಿ ಇತ್ಥಂ ಅಸಾಧುವಾದ ಸ್ಥಾನಂ ಪರಂ ಪ್ರಾಪ್ನುಹಿ ಯನ್ಮತಂ ತೇ ಕಾಲೇನ ಮಾಂ ಪ್ರಾಪ್ಸ್ಯಸಿ ಶುದ್ಧ ಭಾವ. ದೇವರಲ್ಲಿ ನಾವು ಏನಾದರೂ ಉದ್ದೇಶ ಇಟ್ಟುಕೊಂಡು ಕೇಳಿದರೆ, ದೇವರನ್ನೇ ನಂಬಿಕೆ ಇಟ್ಟುಕೊಂಡು ಕೇಳಿದರೆ ಅದಕ್ಕಿಂತಲೂ ಉತ್ತಮವಾದ ಫಲವನ್ನು ಕೊಡ್ತಾನೆ ದೇವರು. ಆದ್ದರಿಂದ ದೇವರನ್ನು ಪ್ರಾರ್ಥನೆ ಮಾಡಬೇಕು ಅಂತ ತಿಳಿಸಿಕೊಡ್ತಾರೆ. ಈ ರೀತಿಯಾಗಿ ಧ್ರುವ ಕೇಳಿದಾಗ ಧ್ರುವನಿಗೆ ಭಗವಂತ, ನಿನಗೆ ಶಾಶ್ವತವಾದ ಲೋಕವನ್ನು ಕೊಡ್ತೇನೆ, ನೀನು ಧ್ರುವ ಲೋಕಾಧಿಪತ್ಯವನ್ನು ಹೊಂದುತ್ತೆ, ನಿನ್ನ ಲೋಕವೇ ಧ್ರುವ ಲೋಕವಾಗಲಿ. ಮಮ ಪ್ರಸಾದ ತವಸಾಚ ಮಾತ ತವಾಂತಿಕೆ ಯಾಚ ಸುನೀತಿರಾರ್ಯ, ನೀನು ಎಲ್ಲ ಗ್ರಹಗಳಿಗಿಂತಲೂ ಆಚೆಯಾಗಿ ನೀನು ನಿಲ್ತೀಯ, ಶಾಶ್ವತ ಸ್ಥಾನ ನಿಂದಾಗುತ್ತೆ, ನಿನ್ನ ಜೊತೆಗೆ ನಿನ್ನ ತಾಯಿಯೂ ಕೂಡ ಇರ್ತಾಳೆ ಅಂತ ಕೇಳಿದ್ದಕ್ಕಿಂತಲೂ ವಿಪರೀತ ಫಲವನ್ನು ಭಗವಂತ ಕೊಟ್ಟುಬಿಟ್ಟದ್ದು. ಇದು ವಿಷ್ಣು ಭಕ್ತನಿಗಿರುವಂತಹ ತಾಕತ್ತು. ನಾನು ನಿನ್ನೆ ಹೇಳಿದಾಗೆ ಚರಿತಂ ವೈಷ್ಣವಾನ ಅಂತೂ ವಿಷ್ಣು ದ್ರೇಕ್, ಈ ಧ್ರುವ ಚರಿತೆ ನಚಿಕೇತ ಈ ಮಕ್ಕಳಿಗೆ ಎಷ್ಟು ದಾರ್ಢ್ಯ ಇರುತ್ತೆ ನೋಡಿ. ನಚಿಕೇತನಿಗೆ ಆ ದಾರ್ಢ್ಯ ಎಲ್ಲಿಂದ ಬಂತು? ಧ್ರುವನಿಗೆ, ಪ್ರಹ್ಲಾದನಿಗೆ ಈ ದಾರ್ಢ್ಯದಿಂದಲೇ ಅವರು ಚಿರಸ್ಥಾಯಿಗಳಾದರು, ಅವರ ಸ್ಮರಣೆಯನ್ನು ದಿನನಿತ್ಯ ಮಾಡುವಂತಾಯಿತು. ಹೀಗೆ ಭಗವಂತನ ಸ್ಮರಣೆಯಿಂದ ಅವನು ಫಲವನ್ನು ಪಡಿತಾನೆ ಅಂತನ್ನುವುದರಲ್ಲಿ ಧ್ರುವನ ವಿಚಾರವನ್ನು ತಿಳಿಸಿಕೊಡ್ತಾರೆ. ಹೀಗೆ ವಿಚಾರವನ್ನು ತಿಳಿಸಿದ ನಂತರ ಮತ್ತೆ ನರಸಿಂಹನ ಕಥೆ ಪ್ರಾರಂಭ ಆಗುತ್ತೆ. ಮಧ್ಯದಲ್ಲಿ ವಿಚಾರಗಳಿವೆ, ಕೆಲವು ಕಥೆಗಳಿವೆ. ನಮಗೆ ಮುಖ್ಯ ನರಸಿಂಹನ ವಿಚಾರದ ಬಗ್ಗೆ ಮಾತನಾಡಬೇಕು. ನರಸಿಂಹನನ್ನ ಬಗ್ಗೆ ಮಾತನಾಡುವಾಗ, ಸೋಪ್ಯಾಶುನೀತೋ ಗುರುವೇಶ್ಮ ದೈತ್ಯೈಹಿ ದೈತ್ಯೇಂದ್ರ ಸೂನುಹು ಹರಿಭಕ್ತಿ ಭೂಷಃ ಅಶೇಷ ವಿದ್ಯಾ ನಿವಹೇನ ಸಾಕಂ ಕಾಲೇನ ಕೌಮಾರ ವಮಾಪ ಯೋಗಿ. ಹಿರಣ್ಯಕಶಿಪುವಿಗೆ ಮಗನ ಬಗ್ಗೆ ಇರುವಂತಹ ದ್ವೇಷ ಹೇಗಿತ್ತು, ಅವನು ಹೇಗೆ ದ್ವೇಷವನ್ನು ಮಾಡಿದ, ಮಗನ ದ್ವೇಷವಷ್ಟೇ ಅಲ್ಲ ಭಗವಂತನ ದ್ವೇಷ ಹೇಗೆ ಮಾಡಿದ ಅಂತ ನೋಡಿ. ಅವನು ದ್ವಿತೀಯ ಮಗನಾಗಿ ಬಂದವನು ಹಿರಣ್ಯಕಶಿಪು. ಅವನು ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡಿದ್ದಂತೆ. ಎಷ್ಟು ವರ್ಷಗಳ ಕಾಲ? 1000 ವರ್ಷಗಳ ಕಾಲ ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡಿದ್ದಂತೆ. ಏನು ಕೇಳಿದ? ತಪಸ್ಸನ್ನು ಮಾಡಿದ ನಂತರ ತನ್ನ ಯೋಗ್ಯತೆಗೂ ಮೀರಿ, ದುಷ್ಟರ ಸ್ವಭಾವವೇ ಅದು, ದುಷ್ಟರು ಯಾವತ್ತೂ ಕೂಡ ತನ್ನ ಯೋಗ್ಯತೆಯನ್ನು ತಿಳಿಯದೆ ಆಧಿಪತ್ಯವನ್ನು ಬಯಸ್ತಾರೆ ಅಂತ. ಅಂದರೆ ಮಿತಿಮೀರಿದ ಆಸೆ, ಮಿತಿಮೀರಿದ ಆಧಿಪತ್ಯವನ್ನು ಬಯಸ್ತಾರೆ. ಅದೇ ರೀತಿಯಾಗಿ ಚತುರ್ಮುಖನನ್ನು ಕುರಿತು ಹಿರಣ್ಯಕಶಿಪು ಪ್ರಾರ್ಥನೆ ಮಾಡಿದಾಗ ಹಿರಣ್ಯಕಶಿಪು ತಪಸ್ಸನ್ನು ಮಾಡ್ತಾರಂತೆ. ಈ ದೇವತೆಗಳಿಗೆ ತುಂಬ ಸಂಕಟ. ಯಾಕೆ ಅಂದರೆ ಅದು ಎಲ್ಲವೂ ಪೂರ್ವ ಸಂಕಲ್ಪ, ಭಗವಂತನಿಂದ ಆಜ್ಞಪ್ತರಾಗಿಯೇ ಮಾಡುವಂತಹ ಕೆಲಸಗಳು. ಆದರೆ ಈ ಅಸುರರು ಮಾಡುವಂತಹ ಕೆಲಸಗಳು ಘೋರವಾದ ತಪಸ್ಸನ್ನು ಮಾಡ್ತಾರವು. ಈ ಚತುರ್ಮುಖನ ಕುರಿತಾಗಲಿ ಅಥವಾ ರುದ್ರನ ಕುರಿತಾಗಲಿ, ಅಸುರರೆಲ್ಲರೂ ಹೆಚ್ಚು ರುದ್ರನನ್ನು ಕುರಿತು ತಪಸ್ಸನ್ನು ಮಾಡ್ತಾರೆ.
ದೇವತೆಗಳು ವರವನ್ನು ಕೊಟ್ಟು ಬಿಡ್ತಾರೆ. ಅನೇಕ ನಮಗೆ ಭಸ್ಮಾಸುರನ ಕಥೆಯನ್ನು ಕೇಳುವಾಗಲೂ ನಮಗೆ ಗೊತ್ತಾಗುತ್ತೆ, ಹೀಗೆ ಚತುರ್ಮುಖನನ್ನು ಕುರಿತು ತಪಸ್ಸನ್ನು ಮಾಡಿದಾಗ ಚತುರ್ಮುಖ ಸರಿ ಆಯಿತು ಅಂತ ಅನುಗ್ರಹವನ್ನು ಮಾಡ್ತಾನೆ. ಅವನು ಏನು ವರವನ್ನು ಕೇಳಿದ